ನೋಡೋಣ ನೆಕ್ಸ್ಟ್ ಟೊಮೆಟೊ ಈ ಬಾರಿ ಸಾಕಷ್ಟು ಚಮತ್ಕಾರವನ್ನೇ ಮಾಡ್ತಾ ಇದೆ ರೈತರಿಗೆ ಒಳ್ಳೆ ಆದಾಯವನ್ನ ತಂದುಕೊಡ್ತಾ ಇದೆ ಲಕ್ಷ ಲಕ್ಷ ಕೋಟಿ ಕೋಟಿ ಆದಾಯವನ್ನ ತಂದುಕೊಟ್ಟಂತ ಉದಾಹರಣೆಗಳು ನಮ್ಮ ಮುಂದೆ ಸಿಗ್ತಾ ಇದಾವೆ ಅದೇ ರೀತಿ ಈಗ ತೆಲಂಗಾಣದಿಂದ ಒಂದು ಸುದ್ದಿ ಬಂದಿದೆ ತೆಲಂಗಾಣದ ಮೇಡಕ್ ಜಿಲ್ಲೆಯ ಕೌಡಿಪಲ್ಲಿಯ ರೈತರೊಬ್ಬರು ಟೊಮೆಟೊ ಬೆಳೆದು ಮಾರಾಟ ಮಾಡಿ 1,80,00,000 ಆದಾಯವನ್ನ ಗಳಿಸಿದರಂತೆ ಸಾಮಾನ್ಯವಾಗಿ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ರೈತರು ಕಂಗಾಲಾಗಿದ್ದಾರೆ ಟೊಮೆಟೊವನ್ನು ರಸ್ತೆಗೆ ಎಸೆದವರು ಈ ರೀತಿಯ ಸುದ್ದಿಯನ್ನು ನಾವು ಮೊದಲು ನೋಡ್ತಾ ಇದ್ವಿ ಈಗ ದೃಶ್ಯ ಉಲ್ಟಾಪಲ್ಟಾಗಿದೆ ಈಗ ಟೊಮೆಟೊ ಬೆಳೆಗೆ ಸಿಕ್ಕಾಪಟ್ಟೆ ಹಣ ಬರ್ತಾ ಇದೆ ಮಾರ್ಕೆಟಲ್ಲಿ ಟೊಮೆಟೊಗೆ ಭಾರಿ ಡಿಮ್ಯಾಂಡ್ ಬೇಡಿಕೆ ಸೃಷ್ಟಿಯಾಗಿದೆ ಟೊಮೆಟೊ ಬೆಳೆದವರಿಗೆ ಕೈ ತುಂಬ ಹಣ ಸಿಗ್ತಾ ಇದೆ ಅದೇ ರೀತಿ ಏನು ತೆಲಂಗಾಣದ ಮೇಡಕ್ನ ರೈತ ಮಹಿಪಾಲ್ ರೆಡ್ಡಿ ಎಂಬಾತ 37 ವರ್ಷ 8 ಎಕರೆಯಲ್ಲಿ ಟೊಮೆಟೊ ಬೆಳೆದಿದ್ದರು ಇದುವರೆಗೂ ಸುಮಾರು 7,000 ಬಾಕ್ಸ್ ಟೊಮೆಟೊವನ್ನು ಮಾರಾಟ ಮಾಡಿದ್ದಾರೆ ಅವರು ಪ್ರತಿ ಬಾಕ್ಸ್ಗೆ ಸರಾಸರಿ 2,600 ರೂಪಾಯಿ ಅಂತ ಮಾರಾಟ ಮಾಡಿದ್ದಾರಂತೆ ರೆಡ್ಡಿ ಅವರು ಕಳೆದ 20 ವರ್ಷಗಳಿಂದ 40 ಎಕರೆ ಜಮೀನಿನಲ್ಲಿ ವಿವಿಧ ತರಕಾರಿಯನ್ನು ಬೆಳೀತಾ ಇದ್ದರು ಆದರೆ ಅಷ್ಟೊಂದು ಲಾಭ ಬಂದಿದ್ದೇ ಇಲ್ಲ ಆದರೆ ಮೊದಲ ಬಾರಿಗೆ ಈಗ 8 ಎಕರೆಯಲ್ಲಿ ಟೊಮೆಟೊ ಹಾಕಿದ್ರು ಸುಮಾರು 1,80,00,000 ರೂಪಾಯಿಯನ್ನು ಅವರು ಲಾಭವನ್ನು ಗಳಿಸಿದ್ದಾರೆ ಸುಮಾರು 20 ಎಕರೆ ಜಮೀನನ್ನು ಅವರು ಅವ್ರದ್ದೇ ಸ್ವಂತ ಹೊಂದಿದ್ರೆ ಉಳಿದ ಕೃಷಿ ಭೂಮಿಯನ್ನು ಅವರು ಗುತ್ತಿಗೆಗೆ ಮಾಡ್ತಾಯಿದ್ರು ಮಹಿಪಾಲ್ ರೆಡ್ಡಿ 10ನೇ ಕ್ಲಾಸ್ನಲ್ಲಿ ಫೇಲ್ ಅಂತೆ ಫೇಲ್ ಆದರೂ ಕೂಡ ತಲೆ ಕೆಡಿಸ್ಕೊಂಡಿದ್ದೀರಾ ಕೃಷಿಯನ್ನು ಆರಂಭ ಮಾಡಿದರು ಈ ಬಾರಿ ಟೊಮೆಟೊ ಮಾರಾಟ ಮಾಡಿ 1,80,00,000 ಆದಾಯ ಗಳಿಸಿದ್ದಾರೆ ಅಂದರೆ ದುಡ್ಡು ಬಂದಿದೆ ಇದರಲ್ಲಿ ಲಾಭನೇ ಅವರಿಗೆ ಸುಮಾರು 90,00,000 ಲಾಭ ಸಿಕ್ಕಿದೆ ಎಲ್ಲ ಖರ್ಚೆಲ್ಲ ಹೋಗಿ ಅಂತ ತೆಲುಗು ಮಾಧ್ಯಮಗಳು ವರದಿಯನ್ನು ಮಾಡಿದ್ದಾವೆ ಮಹಿಪಾಲ್ ರೆಡ್ಡಿ ಏಪ್ರಿಲ್ ತಿಂಗಳಲ್ಲಿ ಟೊಮೆಟೊ ಬೀಜವನ್ನು ಬಿತ್ತಿದ್ರು ಬೇಸಿಗೆ ಕಾರಣ ಫಸಲು ಹಾಳಾಗಬಾರ್ದು ಎಂಬ ಉದ್ದೇಶದಿಂದ ಏನು ಬಾಳೆ ಎಲೆ ಹಾಕಿ ಕೃಷಿಯನ್ನು ಮಾಡಿದ್ರಂತೆ ಗುಡ್ ಒಳ್ಳೆ ಪ್ರಯತ್ನ ಬಾಳೆ ಎಲೆಯನ್ನು ಹಾಕಿ ಕೃಷಿ ಮಾಡಿದ್ರಂತೆ ನೋಡಬೇಕು ಹೊಸ ರೀತಿಯ ಕೃಷಿ ಇದು ಟೊಮೆಟೊ ಬೆಳೆ ಕಟಾವಿಗೆ ಸಿದ್ಧವಾದಾಗ ಬೆಲೆ ಗರಿಷ್ಠ ಮಟ್ಟದಲ್ಲಿತ್ತು ಹೀಗಾಗಿ ಅವರಿಗೆ ತುಂಬ ಲಾಭ ಬಂದಿದೆ ಅನ್ನೋದು ವರದಿ ತೆಲುಗು ಮಾಧ್ಯಮಗಳು ವರದಿ ಮಾಡಿದ್ದೇವೆ ವಾಟ್ ಎವರ್ ಇಟ್ ರೈತರು ಅಟ್ಲೀಸ್ಟ್ ಸ್ವಲ್ಪ ಲಾಭ ಸಿಕ್ಕಿದೆ ಅನ್ನೋದು ಖುಷಿ ಬಟ್ ಬೆಳೆ ಸರಿಯಾಗಿ ಆಗಿಲ್ಲ ಹೀಗಾಗಿ ಬೆಳೆ ಚೆನ್ನಾಗಾಗಿದ್ದರೆ ಮೋಸ್ಟ್ಲಿ ರೇಟ್ ಕಡಿಮೆ ಆಗ್ತಾಯಿತ್ತು ಲಾಭವೂ ಅಷ್ಟೇ ಆಗ್ತಾಯಿತ್ತು ಒಟ್ಟಿನಲ್ಲಿ ರೈತರಿಗೆ ಸ್ವಲ್ಪ ಸಮಾಧಾನ ತಂದಿದೆ ಟೊಮೆಟೊ ಬೆಲೆ ಇನ್ನೂ ಒಂದು 15-1 ತಿಂಗಳಿರ್ಬೋದು ಈ ಒಂದು ಬೆಲೆ ರೇಟು ಅಂತ ಹೇಳ್ತಾ ಇದ್ದಾರೆ ಹೊಸ ಟೊಮೆಟೊ ಬೆಳೆ ಬರೋವರೆಗೂ ಈ ಒಂದು ರೇಟ್ ಹಂಗೆ ಇರುತ್ತೆ.